ನಿಜಕ್ಕೂ ಒಂದು ಇಂಡಿಪೆಂಡೆಂಟ್ ಸೆಲ್ಫ್ ಗವರ್ನಿಂಗ್ ಯೂನಿವರ್ಸಿಟಿ ಅಂತ ಏನಾರ ದೇಶದಲ್ಲಿ ಮೊದಲೇ ಬಾರಿ ನೀವೆಲ್ಲ ನೋಡೋದಾದ್ರೆ ಅದು ಯುವಿಸಿಯಿಂದ ಪ್ರಾರಂಭ ಆಗುತ್ತೆ. ಆದ್ಮೇಲೆ ಇದಕ್ಕೆಲ್ಲ ಕಾರಣಕರ್ತರಾಗಿರುವಂತಹ ಸ್ವತಃ ಅವರೇ ಇಂಜಿನಿಯರ್. ಹಾಗಾಗಿ ಅವರು ಇಂಜಿನಿಯರ್ ಡೇ ಅನ್ನ ಇವತ್ತು ಇದಕ್ಕಿಂತ ಉತ್ತಮವಾಗಿ ಆಚರಣೆ ಮಾಡಲಿಕ್ಕೆ ಬೇರೆ ಒಂದು ಮಾರ್ಗ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಅವರ ಒಂದು ನಾಯಕತ್ವದಲ್ಲಿ ನಮ್ಮ ನಾಡು ಇಡೀ ವಿಶ್ವಕ್ಕೆ ಬಿಲ್ಡಿಂಗ್ ದ ಟೆಕ್ನಾಲಜಿ ಫಾರ್ ದ ಎಂಟೈರ್ ವರ್ಲ್ಡ್ ಮೋಸ್ಟ್ ಇನೋವೇಟಿವ್ ಸ್ಟೇಟ್ ಇಂಜಿನಿಯರಿಂಗ್ ಸ್ಟೇಟ್ ಎಲ್ಲ ಕ್ಷೇತ್ರದಲ್ಲೂ ಹೆಸರುವಾಸಿ ಆಗಿರುವಂತದ್ದು ನಮ್ಮ ನಾಡು. ಹಾಗಾಗಿ ಇದನ್ನ ಇನ್ನ ಉತ್ತಮಗೊಳಿಸಬೇಕು, ಇನ್ನ ಸದೃಢತೆಯನ್ನು ಬೆಳೆಸಬೇಕು. 21ನೇ ಶತಮಾನ ಕರ್ನಾಟಕದಾಗಿರ್ಬೇಕು, 22ನೇ ಶತಮಾನವೂ ಕರ್ನಾಟಕದಾಗಿರ್ಬೇಕು. ಎಷ್ಟೇ ಶತಮಾನಗಳು ಬಂದ್ರು ಎಲ್ಲ ಶತಮಾನವನ್ನು ಕರ್ನಾಟಕದ. ಹಾಗಾಗಿ ಶಿಕ್ಷಣ ಸಂಸ್ಥೆಯ ಮೂಲಕನೇ ಇವೆಲ್ಲ ಸಾಧಿಸಲಿಕ್ಕೆ ಸಾಧ್ಯವಾಗಿರುತ್ತೆ. ಇದನ್ನ ಸಂಪೂರ್ಣವಾಗಿ ಅರ್ಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಇವತ್ತು ಈ ಲೋಕಾರ್ಪಣೆ ಆಗ್ತಿರುವಂತಹ ಈ ವಿಶ್ವವಿದ್ಯಾಲಯದ ಕಾರಣಕರ್ತರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೆ ಮೊದಲನೆಯ ಈ ವಿಶ್ವವಿದ್ಯಾನಿಲಯದ ಒಂದು ಚೇರ್ಮನ್, ಬೋರ್ಡ್ ಆಫ್ ಗವರ್ನರ್ಸ್ ನ ಚೇರ್ಮನ್ ಆಗಿರುವಂತಹ ಸನ್ಮಾನ್ಯ ಮುತ್ತುರಾಮನ್ ಅವರ ಉಪಸ್ಥಿತಿ ಮತ್ತು ಅವರ ಹಂಬಲ, ಅವರ ಬಯಕೆ, ಯಾವ ರೀತಿ ಸಂಸ್ಥೆಯನ್ನು ಕಟ್ಟಬೇಕು ಅನ್ನುವಂತ ಅವರ ಕಾಳಜಿಯನ್ನು ನೋಡಿದಾಗ ನಿಜಕ್ಕೂ ಆಸೆಯಾಗುತ್ತೆ. ಮತ್ತು ಅವರ ಒಂದು ನಾಯಕತ್ವದಲ್ಲಿ ಮೊದಲನೇ ಚೇರ್ಮನ್ ಆಗಿ ಅವರು ಆಯ್ಕೆ ಆಗಿರುವಂತದ್ದು ನಿಜಕ್ಕೂ ನಮ್ಮೆಲ್ಲರ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಸಮಿತಿ ಯಾವ ರೀತಿ ಈ ವಿಶ್ವವಿದ್ಯಾನಿಲಯ ರೂಪುಗೊಳ್ಳಬೇಕು ಅಂತ ಅಧ್ಯಕ್ಷರಾಗಿ, ಸಮಿತಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿ ಮತ್ತು IIIT ಇವತ್ತು IIIT ಎಲ್ಲ ರಾಜ್ಯದಲ್ಲೂ ಇಡೀ ದೇಶ ಉದ್ದಹಗ್ಗದಲ್ಲಿ IIIT ಸ್ಥಾಪನೆ, ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲೇ ಇವತ್ತು IIIT ಸಂಸ್ಥೆಯನ್ನ ಸ್ಥಾಪನೆ ಆಗ್ತಿರುವಂತಿದೆ. ಮೊದಲನೆಯ ಸಂಸ್ಥೆಯನ್ನ ರಚನೆಯನ್ನ ಮಾಡಿ ಸ್ಥಾಪನೆಯನ್ನ ಮಾಡಿದವರು ಸದ್ಗೋಪಾಲನ್ ಅವರು, ಪ್ರೊಫೆಸರ್ ಸದ್ಗೋಪಾಲನ್ ಅವರು. ಅವರಿಗೆ ನಾನು ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅವರ ಕೊಡುಗೆ, ನಮ್ಮ ನಾಡಿಗೆ ಕೊಟ್ಟಂತ ಅವರ ಕೊಡುಗೆ ನಾವ್ ಎಷ್ಟು ಸ್ಮರಿಸಿಕೊಂಡು ಎಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ಸಾಲಲ್ಲ ಅಂತ ಮಹಾನ್ ವ್ಯಕ್ತಿನೇ ನಮ್ಮ ಪ್ರೊಫೆಸರ್ ಸದ್ಗೋಪಾಲನ್ ಅವರು. ಹಾಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರುವಂತ ಪ್ರೊಫೆಸರ್ ಜೈಕರ್ ಶೆಟ್ಟಿ ಅವರು, ಇವತ್ತು ನಮ್ಮ UEC ಸಂಸ್ಥೆ ಬೆಂಗಳೂರು ಯೂನಿವರ್ಸಿಟಿಗಿಂತ ಮುಂಚೆನೆ ಸ್ಥಾಪನೆ ಆಗಿದೆ. ಆ ಸ್ಥಾಪನೆ ಆಗಿದೆ ಅಂತ